ಇನ್ನು ಪ್ರತಾಪ್ ಸಿಂಹ ಕೊಚ್ಚೆ ಅಂತ ಪದ ಬಳಕೆ ಮಾಡಿದ್ದಾರೆ. ಕೊಚ್ಚೆಗೆ ಕೈ ಹಾಕೋದು ಹಂದಿಗಳ ಕೆಲಸ ಅಲ್ವಾ? ಕೊಚ್ಚೆಗೆ ಕೈ ಹಾಕೋ ಕೆಲಸ ನೀವ್ಯಾಕೆ ಮಾಡ್ತಾ ಇದ್ದೀರಿ? ಬೆಂಗಳೂರಲ್ಲಿ ಕೈ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ನಾವು ಮಾಡಿದ ಕೆಲಸಗಳಿಗೆ ಹೆಸರು ಪಡಿತಾ ಇದ್ದಾರೆ. ಸಂಸದ ಪ್ರತಾಪ್ ಸಿಂಹ ಹಾಗೆ ನಾನು ಚಾಲೆಂಜ್ ಮಾಡ್ತೀನಿ. ಈ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅವರನ್ನ ಸೋಲಿಸ್ತೇವೆ, ಇದೇ ನಮ್ಮ ಚಾಲೆಂಜ್. ಆಗ ಹೋಗಿ ಕಾವೇರಿ ನೀರಿನಲ್ಲಿ ಪಾಪ ತೊಳೆದುಕೊಳ್ಳಿ. ನಮ್ಮಂತ ಅಹಿಂದ ಹುಡುಗರಿಗೆ ನೋವಾದ್ರೆ ಸುಮ್ಮನೆ ಇರೋದಿಲ್ಲ ಅಂತ ಪ್ರದೀಪ್ ಈಶ್ವರ್ ಹೇಳಿದ. ಈ ಚುನಾವಣೆಯಲ್ಲಿ ಪ್ರದೀಪ್ ಪ್ರತಾಪ್ ಸಿಂಹ ಅವ್ರನ್ನ ಸೋಲಿಸೇ ಸೋಲಿಸ್ತೀವಿ ಅಂತ ಹೇಳಿದ್ದಾರೆ. ಆಗ ಹೋಗಿ ಕಾವೇರಿ ನೀರಲ್ಲಿ ಪಾಪ ತೊಳೆದುಕೊಳ್ಳಿ, ನಮ್ಮಂತ ಅಹಿಂದ ಹುಡುಗರಿಗೆ ನೋವಾದ್ರೆ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದ್ದಾರೆ ಅವರು. ನಾನು ಮೊನ್ನೆ ಪ್ರತಾಪ್ ಸಿಂಹ ಅವ್ರನ್ನ ಅಯೋಗ್ಯ ಮುಟ್ಟಾಳ ಅಂತಂದಿದ್ದೆ. ಅಯೋಗ್ಯ ಮುಟ್ಟಾಳನನ್ನು ಅಯೋಗ್ಯ ಮುಟ್ಟಾಳ ಅಂತಂದರೆ ತಪ್ಪಿಲ್ಲ. ನಿನ್ನೆ ಅವರು ಅದೇನೋ ಕೊಚ್ಚೆ ಅಂದಿದ್ದಾರೆ. ನನಗೆ ಪ್ರತಾಪ್ ಸಿಂಹ ಅವರೇ, ಈ ಕೊಚ್ಚೆಗೆ ಕಲ್ಲಾಕೋದು ಕೈ ಹಾಕೋದು ಇವೆಲ್ಲ ಅಂದಿಗಳು ಮಾಡೋ ಕೆಲಸ ಅಲ್ವಾ? ಅದ್ರ ಬಗ್ಗೆ ಯಾಕೆ, ನೀವು ಸಂಸದರ್ರಿ, ನಿಮ್ಮ ಬಗ್ಗೆ ಗೌರವ ಇದೆ ನನಗೆ ಪ್ರತಾಪ್ ಸಿಂಹ ಅವರೇ. ಈ ಕೊಚ್ಚೆ ವಿಚಾರ ಎಲ್ಲ, ಕೊಚ್ಚೆ ಕಲ್ಲು ಹಾಕೋದು ಕೈ ಹಾಕೋದು ಅಂದಿಗಳು ಮಾಡೋ ಕೆಲಸ. ಸೊ ನೀವು ಅಂತ ಹೇಳಿಕೆ ಕೊಡಬೇಡಿ. ಪ್ರತಾಪ್ ಸಿಂಹ ಅವರೇ, 2017ರಲ್ಲಿ ಖಾಸಗಿ ಚಾನಲ್ಗೆ ಇಂಟರ್ವ್ಯೂ ಕೊಡೋವಾಗ ಏನು ಹೇಳಿದ್ರಿ, ಕುಶಾಲ್ ನಗರಕ್ಕೆ 6th ಲೇನ್ ರೋಡ್ ಹಾಕ್ಸ್ತೀನಿ ಅಂತ. ಸರ್ವೆ ಆಗಿದೆಯೇನಪ್ಪ? ಯಾವತ್ತಾದರೂ ಪಿರಿಯಾಪಟ್ಟಣ ಹುಣಸೂರು ರೈತರ ಕಷ್ಟ ಕೇಳಿದ್ಯೇನಪ್ಪ? ಕೊಡಗು ಕಾಫಿ ಬೆಳೆಗಾರರಿಗೆ ಯಾವತ್ತಾದರೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿಸಿದ್ಯೇನಪ್ಪ? ಬೆಂಗಳೂರು ಮೈಸೂರು ಹೈವೇ ನೀನು ಹಾಕ್ಸಿದ್ದ? 2002-2003ರಲ್ಲಿ ಆವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಫಸ್ಟ್ ಅದು 4 ಲೈನ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದು. ನಂತರ ನಮ್ಮ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.